ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ಬೆಳಿಗ್ಗೆಯಿಂದಾನೆ ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದು ಫುಲ್ ಡೇ ವ್ಲಾಗ್ ಹೇಗಿರುತ್ತೆ ನೋಡ್ಕೊಂಬರೋಣ. ಸೊ ಇವಾಗ ಬೆಳಿಗ್ಗೆ ತಿಂಡಿ ದೋಸೆ ಮಾಡಿದ್ದೀನಿ, ಚಟ್ನಿ ಏನೂ ಮಾಡಿಲ್ಲ, ಜಸ್ಟ್ ಬರೀ ದೋಸೆ ಮಾಡಿಬಿಟ್ಟು ಅದ್ರ ಮೇಲೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಶೇಂಗಾ ಪುಡಿ ಹಾಕಿ ತಿಂತಾ ಇದ್ದಾರೆ. ಆಲ್ರೆಡಿ ಇಬ್ಬರು ಮಕ್ಕಳದು ಕೂಡ ತಿಂಡಿ ಆಗಿದೆ, ಇನ್ನು ನಂದು ತಿಂಡಿ ಆಗಿಲ್ಲ. ಸೊ ತಿಂಡಿ ಮಾಡೋಕ್ಕಿಂತ ಮುಂಚೆ ಒಂದು ಜ್ಯೂಸ್ ಮಾಡ್ಕೊಂಡು ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ತಿನ್ನೋದಕ್ಕೆ ಆಗೋದಿಲ್ಲ ಇದು. ಸೊ ಈ ಥರ ಜ್ಯೂಸ್ ಎದ್ ಮಾಡಿ ಕುಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಇದ್ರದ್ದು ಜ್ಯೂಸನ್ನು ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ಥರ ಇದ್ರ ಜ್ಯೂಸ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಮೇ ಬಿ ನೀವು ಕೂಡ ಈ ಥರ ಮಾಡಿಕೊಂಡು ಕುಡಿಬೋದು, ಹೆಲ್ಪ್ ಆಗುತ್ತೆ ನಿಮ್ಗೆ ಕೂಡ. ನಾನಿಲ್ಲಿ ಮೂರು ನೆಲ್ಲಿಕೆನ ತೊಗೊಂಡಿದ್ದೀನಿ. ಸೊ ಎರಡು ಗ್ಲಾಸ್ ಜ್ಯೂಸ್ಗೆ ಮೂರು ನೆಲ್ಲಿಕೆ ಸಾಕಾಗುತ್ತೆ. ಮೊನ್ನೆ ನಾನು ಈ ಪಾಟ್ ರೆಡಿ ಮಾಡಿದ್ದೆ. ಸೊ ಖಾಲಿ ಯಾಕೆ ಬಿಡೋದು ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಪುದೀನ ಹಚ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇರು ಬಿಟ್ಟಿದೆ. ಸೊ ಈ ಥರ ದಪ್ಪಾದ ಹಚ್ಚಿದ್ರೆ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡಿ ಇಲ್ಲಿ ಕೂಡ ಮುಂಚೆ ಹಚ್ಚಿದ್ದೆ ನಾನು, ಎಷ್ಟೊಂದು ಸರ್ತಿ ನಾನು ತೊಗೊಂಡಿದ್ದೆ ಆಲ್ರೆಡಿ, ಚೆನ್ನಾಗಿ ಬರ್ತಾ ಇದೆ ಇದು ಕೂಡ. ಆಮೇಲೆ ಇದು ಬಂದುಬಿಟ್ಟು ಮೆಣಸಿನಕಾಯಿ, ಹಾಗೆ ಸುಮ್ಮನೆ ಬಿಸಾಕಿದ್ದೆ ನಾನು ಬೀಜ ಎಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಪುದೀನ ಚೆನ್ನಾಗಿ ಬರುತ್ತೆ, ಇನ್ನೂ ದಪ್ಪ ಎಲೆ ಬರಬೇಕು. ಅಲ್ಲಿ ಗೊತ್ತಿಲ್ಲ ಈ ವೆದರ್ಗೆ ಬರ್ತಾನೆ ಇಲ್ಲ ಅದು. ನೋಡಿ ಎಷ್ಟು ಚೆನ್ನಾಗಿ ಬೇರು ಬಿಟ್ಟಿದ್ದು ಹಚ್ಚಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಇಷ್ಟಾದರೂ ಮಣ್ಣು ಒಳಗಡೆ ಹೋಗಬೇಕು, ಅದು ಮನೆಯಲ್ಲಿ ಈಸಿಯಾಗಿ ಬೆಳೆಸ್ಬೋದು ಇದು. ಹೋಗ್ಬಿಟ್ಟು ನಾನು ತರಕಾರಿ ತಗೊಂಡ್ ಬಂದೆ. ಫ್ರಿಡ್ಜ್ ಅಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಏನು ಇರಲಿಲ್ಲ. ನೋಡೋದು ಗ್ರಾಸ್ ತರ ಆಗಿದೆ ಇದು. ಮಳೆ ಬಂದಿದ್ಕೆ ಎಲ್ಲಿ ನಮ್ಗೆ ಅಷ್ಟೊಂದು ತರಕಾರಿನೇ ಸಿಗ್ತಾ ಇಲ್ಲ. ಸೊಪ್ಪು ಕೂಡ ತುಂಬಾನೇ ಕಾಸ್ಟ್ಲಿ ಆಗಿದೆ ಇವಾಗ. ಇದು ನಾಟಿ ಕೊತ್ತಂಬರಿ ಅಂತ ಅಂದ್ಬಿಟ್ಟು ತಗೊಂಡ್ಬಂದೆ. ಸ್ಮೆಲ್ ಚೆನ್ನಾಗಿರುತ್ತೆ ನಾಟಿ ಕೊತ್ತಂಬರಿ. ಮಾವಿನಕಾಯಿ, ಮ್ಯಾಂಗೋ ಸಿಗ. ಇವತ್ತು ನೋಡೋಣ ಟೊಮೆಟೊ ಭಾತ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎಷ್ಟು ಇವಾಗ ತಿಂಡಿ ಮಾಡೋಣ. ಟೊ, ಕ್ಯಾರೆಟ್, ಒಂದು ಕೊಕುಂಬರ್, ಸ್ವಲ್ಪ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ, ಇಷ್ಟೇ ಬೇಸಿಕ್ ತರಕಾರಿ. Thank you.
ಬೆಳಿಗ್ಗೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ, ಸೊ ಅದರದ್ದೇ ಕೆಲಸ ಆಯಿತು. ಫ್ರಿಜ್ ಎಲ್ಲ ನಾನು ಏನು ಡೀಪ್ ಕ್ಲೀನ್ ಮಾಡ್ಕೋತ ಕೂಡಲಿಲ್ಲ, ಜಸ್ಟ್ ಬರೀ ಹಾಗೆ ಮೇಲುಗಡೆಯಿಂದ ಒರೆಸ್ಬಿಟ್ಟು ಎಲ್ಲ ತರಕಾರಿನ ಇಟ್ಟಿದ್ದಾಯಿತು. ಹಾಗೆ ಇದು ಬಾಕ್ಸ್ ಕೂಡ ನಾನು ಬೆಳಿಗ್ಗೆನೇ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೆ, ಸೊ ಇದು ಕೂಡ ಡ್ರೈ ಆಗಿದೆ. ಇವಾಗ ತೊಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಇದಕ್ಕೆ ನಾನು ಕೊತ್ತಂಬರಿ, ಹಸಿ ಮೆಣಸಿನ್ಕಾಯಿ, ಕರಿಬೇವನ್ನು ಹಾಕ್ತೀನಿ. ಇವು ಮೂರು ಹಾಕೋದಕ್ಕೆ ಅಂತಲೇ ನಾನು ತರಿಸಿರೋದು. ಸುಮಾರು 7 ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅಮೆಝಾನಿಂದ ನಾನು ತರಿಸಿರೋದು. ಸೊ ಬೇಕಾದರೆ ನೀವು ಅಮೆಝಾನಲ್ಲಿ ಚೆಕ್ ಮಾಡ್ಬೋದು. ಲಿಂಕ್ ಎತ್ತ ಏನೇ ಸಿಕ್ಕರೆ ನಾನು ತೊಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ ಬಾಕ್ಸ್ ಅದು. ನೆಕ್ಸ್ಟ್ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಟೈಮಲ್ಲಿ ನಾರ್ಮಲಿ ನಾವು 3 ಜನ ಇರ್ತೀವಿ, ಮಕ್ಕಳು ನಾನು. ಸೊ ಹಾಗಾಗಿ ರೈಸ್ ಬಾತ್ ಆ ಥರ ಏನಾದರೂ ಮಾಡಿಬಿಡ್ತೀನಿ. ಕಂಪ್ಲೀಟ್ ಚಪಾತಿ ಪಲ್ಯ ಮತ್ತು ಅನ್ನ ಸಾರು ಈ ಥರ ಎಲ್ಲ ಏನು ಮಾಡ್ಕೊಟ್ಟು ಕೊಡೋದಿಲ್ಲ. ನಮ್ಮ ಮನೆಯವರು ಮಧ್ಯಾಹ್ನ ಟೈಮಲ್ಲಿ ಮನೆಗೆ ಊಟಕ್ಕೆ ಬರ್ತಾರೆ ಅಥವಾ ಅವ್ರ ಮನೆಯಲ್ಲಿದ್ದರೆ ಮಾತ್ರ ನಾನು ಕಂಪ್ಲೀಟ್ ಎಲ್ಲ ಅಡುಗೆ ಮಾಡ್ತೀನಿ. ಸೊ ಇಲ್ಲಾಂದರೆ ಜಸ್ಟ್ ಬರೀ ಈ ಥರ ರೈಸ್ ಅಥವಾ ಒಂದು ಚಪಾತಿ ಪಲ್ಯ ಈ ಥರನೇ ಮಾಡ್ತೀನಿ. ಮಕ್ಕಳು ಕೂಡ ಇಷ್ಟು ಸಿಂಪಲ್ಲಾಗಿದೆ, ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಇವತ್ತು ಟೊಮೆಟೊ ಭಾತ್ ಮಾಡೋಣ. ತುಂಬಾ ದಿವಸ ಆಯಿತು ಟೊಮೆಟೊ ಭಾತ್ ಮಾಡಿಬಿಟ್ಟು. ಸೊ ಅದಕ್ಕೆ ಟೊಮೆಟೊ ಭಾತ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೆ, ಸುಮಾರು ಒಂದು 7 ಬಟ್ಲಷ್ಟು. ಅದನ್ನು ಒಂದು 5-6 ನಿಮಿಷ ನೀರಲ್ಲಿ ಹಾಗೆ ನೆನೆಸಿಬಿಟ್ಟಿಡ್ತಾ ಇದ್ದೀನಿ. ಅದಾದ ನಂತರ ಇವಾಗ ಒಂದು ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು 1/4 ಟೀಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ನೀರೈತೇನು ಹಾಕದೇನೆ. ಹಾಗೆ ನೋಡಿ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ಗೆ ಸುಮಾರು 1 ಟೇಬಲ್ಸ್ಪೂನಷ್ಟು ಎಣ್ಣೆ ಮತ್ತು 1 ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ಕಿಪ್ ಮಾಡಿದೆ, 1 ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಚಕ್ಕೆ, ಲವಂಗ, ಪಲಾವ್ ಎಲೆ, ಕಾಳುಮೆಣಸು ಈ ಥರ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ನಾನು ಮೀಡಿಯಮ್ ಸೈಜು 1 ತೊಗೊಂಡಿದ್ದೀನಿ. ಮತ್ತು ಒಂದೇ ಒಂದು ಚುಟ್ಕೆ ಶೇಂಗ ಕೂಡ ಹಾಕೋತಾ ಇದ್ದೀನಿ. ಈ ರೈಸ್ ಬೇಗನೂ ಆಗುತ್ತೆ ಮತ್ತು ತುಂಬ ಟೇಸ್ಟಿ ಕೂಡ ಆಗುತ್ತೆ. ಬೆಳಿಗ್ಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ಅಥವಾ ನೀವು ಎಲ್ಲಾದರೂ ಟ್ರಾವೆಲ್ ಮಾಡ್ತೀರಾಂದರೂ ಕೂಡ ತೊಗೊಂಡು ಹೋಗ್ಬೋದು. ಬಿಸಿ ಬಿಸಿ ಮಧ್ಯಾಹ್ನ ಟೈಮಲ್ಲಿ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ. ಈರುಳ್ಳಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆದಮೇಲೆ ನೆಕ್ಸ್ಟ್ ನಾವು ಮಿಕ್ಸರ್ ಜಾರಲ್ಲಿ ಏನು ಮಸಾಲನ ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಹಾಕೋತಾ ಇದ್ದೀನಿ. ಸೊ ಆಮೇಲೆ ಇವಾಗ ನನ್ನ ಮಗಳು ಬಂದುಬಿಟ್ಟು ಇಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಸೊ ಮನೆಯಲ್ಲಿನೇ ಇರ್ತಾಳಲ್ಲ, ಸೊ ಪಾಪ ಅವಳು ಅಂತ ಎಷ್ಟಂತ ಹೋಮ್ವರ್ಕ್ ಮಾಡೋದು ಅಂತೆಲ್ಲ ಮಾಡ್ತಿರ್ತಾಳೆ. ಸೊ ಅವಾಗವಾಗ ಕಿಚನಲ್ಲಿ ಬಂದುಬಿಟ್ಟು ನನ್ನ ಜೊತೆ ಮಾತಾಡ್ತಾ ಹಾಗೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾಳೆ. ಸೊ ಈ ಥರ ಸಣ್ಣ ಪುಟ್ಟ ಕೆಲಸದಲ್ಲಿ ಮಕ್ಕಳಿಗೆ ಕೂಡ ಕರ್ಕೊಂಡಾಗ ಅವ್ರಿಗೆ ಕೂಡ ಖುಷಿ ಅನಿಸುತ್ತೆ, ಏನೋ ಒಂದು ಹೊಸದು ಮಾಡಿದ್ದೀನಿ ನಾನು ಅಂತ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಕುಕ್ಕಿಂಗಲ್ಲಿ ಕೂಡ ಇಂಟ್ರೆಸ್ಟ್ ಬರಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅವಳಿಗೆ ಅವಾಗವಾಗ ಈ ಥರದ ಎಲ್ಲ ಕೆಲಸನ ಹಚ್ತಾ ಇರ್ತೀನಿ. ಕಂಪ್ಲೀಟ್ ಎಲ್ಲ ಅಡುಗೆ ಮಾಡೋದಕ್ಕೆ ಹಚ್ಚೋದಿಲ್ಲ, ಜಸ್ಟ್ ಬರೀ ನೋಡಿ ಈ ಥರ ನಾ ಮಸಾಲೆ ಎಲ್ಲ ಹಾಕ್ತಾ ಇರಬೇಕಾದ್ರೆ ನೋಡೋದು, ಮಿಕ್ಸ್ ಮಾಡೋದು ಈ ಥರ ಎಲ್ಲ ಮಾಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಎದಕ್ಕೆ ಯಾವ ಮಸಾಲೆ ಹಾಕಬೇಕು, ಎಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗಿಂದನೇ ಸ್ವಲ್ಪ ಎಲ್ಲ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ 3 ಮೀಡಿಯಮ್ ಸೈಜ್ ಟೊಮೆಟೊ ಪ್ಯೂರಿನ ಹಾಕ್ಕೊಂಡಾದಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ, ಧನಿಯಾ ಪೌಡರ್, ಜೀರಾ ಪೌಡರ್ ಮತ್ತು ಸ್ವಲ್ಪ ಅರಶಿನ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ 1/4 ಕಪ್ ಅಷ್ಟು ಫ್ರೋಜನ್ ಗ್ರೀನ್ ಪೀಸ್ ಹಾಕ್ಕೊಂಡಿದ್ದೀನಿ. ಸೊ ಗ್ರೀನ್ ಪೀಸ್ ಬದಲಾಗಿ ನೀವು ಇದಕ್ಕೆ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ಕೂಡ ಹಾಕ್ಕೋಬೋದು. ಸೊ ಇವತ್ತು ಜಸ್ಟ್ ಬರೀ ಸಿಂಪಲ್ಲಾಗಿ ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಬರೀ ಬಟಾಣಿ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು. ಸೊ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಅದಾದ ನಂತರ ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೆಕ್ಸ್ಟ್ ಇವಾಗ ತೊಳೆದಿಟ್ಕೊಂಡಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ. 1-10 ನಿಮಿಷ ಅಷ್ಟೇ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. ಬಾಸುಮತಿ ಅಕ್ಕಿ ಆದರೆ ನೀವು ಡೈರೆಕ್ಟಾಗಿ ಹಾಗೇ ಹಾಕ್ಕೋಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಹಾಕ್ಕೊಂಡ್ರೆ ನಮಗೆ ಹದ ಗೊತ್ತಾಗುತ್ತೆ ಎಷ್ಟು ಅಕ್ಕಿಗೆ ಎಷ್ಟು ಉಪ್ಪು ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ನನಗೆ ಕೆಲವೊಂದು ಸರ್ತಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಇಲ್ಲಾಂದರೆ ಕೆಲವೊಂದು ಸರ್ತಿ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ಟೈಮಲ್ಲೇ ಹಾಕ್ಕೋತೀನಿ. ಹಾಕ್ಕೊಂಡ್ಬಿಟ್ಟು ಒಂದು ಸರ್ತಿ 1 ನಿಮಿಷ ಚೆನ್ನಾಗಿ ಇದನ್ನು ಈ ಥರ
ಫ್ರೈ ಮಾಡ್ಕೋಬೇಕು. ಅಂದರೆ ಅಕ್ಕಿನ ಒಂದು ಸ್ವಲ್ಪ ಮಸಾಲ ಜೊತೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನೀರನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 2 ಬಟ್ಲು ಅಕ್ಕಿನ ತೊಗೊಂಡಿದ್ದೆ, ಸೊ ಹಾಗಾಗಿ 4 ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ. ಸೊ ಇಲ್ಲ ನಿಮಗೆ ಅನ್ನ ಇನ್ನೂ ಉದುರುದುರಾಗಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಬಟ್ಲು ಅಕ್ಕಿಗೆ 4 ಬಟ್ಲು ನೀರು ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ. ಆಮೇಲೆ ಕುಕ್ಕರ್ಗೆ ಒಂದೇ ಒಂದು ವಿಸಿಲನ್ನು ಕೂಸ್ಕೊಂಡಿದ್ದೀನಿ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗೆ ಆಗಿದೆ. ಇವಾಗ ನೋಡಿ ಕುಕ್ಕರನ್ನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನ ಯಾವ ಥರ ಆಗಿದೆ ಅಂತ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು, ಸೂಪರಾಗಿ ಬಂದಿತ್ತು. ಸೊ ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನಕ್ಕೆ, ಅಥವಾ ಮಕ್ಕಳು ಲಂಚ್ ಬಾಕ್ಸ್ ಇದೆಲ್ಲ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೀವು ಎಲ್ಲಾದರೂ ಹೊರಗಡೆ ಹೋಗಿ ಬಂದಿದ್ದೀರಾ, ಸೊ ಕಂಪ್ಲೀಟ್ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ, ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಾಗೆ ಇವತ್ತಿಂದ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಸೊ ಇವತ್ತಿಂದ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.